ನಮಸ್ಕಾರ ಅಮೋಗ್ ವಾರ್ತೆಗಳಿಗೆ ಸ್ವಾಗತ ನಾನು ಶಿಲ್ಪಾ ಈಗ ಹೆಡ್ಲೈನ್ಸ್ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಜ್ಯೋತಿಷ್ಯ ಹೇಳುವುದನ್ನ ಕಲಿತುಕೊಂಡು ಬಂದಿರಬಹುದು ಅವರು ಜ್ಯೋತಿಷ್ಯ ಹೇಳಿದ್ದಾರೆ ನಾನು ಜ್ಯೋತಿಷಿ ಅಲ್ಲ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಟಾಂಗ್ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಆಪ್ತರ ಮೇಲೆ ದುಷ್ಕರ್ಮಿಗಳ ದಾಳಿ ಸ್ವಲ್ಪದರಲ್ಲೇ ಪಾರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಾರಿಗೆ ಮುತ್ತಿಗೆ ಯತ್ನ ಕರವೇ ಕಾರ್ಯಕರ್ತರನ್ನ ಬಂಧಿಸಿದ ಪೊಲೀಸರು ಮತ್ತು ಈ ವರ್ಷದ ಹಾಸನಾಂಬ ದೇವಸ್ಥಾನದ ಕಾರ್ಯಕ್ರಮ ಇತಿಹಾಸದಲ್ಲೇ ಉಳಿಯಲಿ 24 ಗಂಟೆಗಳ ಕಾಲ ದೇವಿ ದರ್ಶನದ ವ್ಯವಸ್ಥೆ ಕೆಎನ್ ರಾಜಣ್ಣ ಹೇಳಿಕೆ ವಾರ್ತೆಗಳ ವಿವರ ಬರಗಾಲದ ಬಗ್ಗೆ ಕೇಂದ್ರ ತಂಡಕ್ಕೆ ನಾನು ಕೃಷಿ ಮತ್ತು ಕಂದಾಯ ಸಚಿವರು ವಿವರಣೆ ನೀಡಿದ್ದು ಬರ ಸಾಧಾರಣ ಎನ್ನುವುದು ನಮ್ಮ ಕಾನ್ಸೆಪ್ಟ್ ಅಲ್ಲ ಇನ್ನು ಮುಂದೆ ನಿರಂತರವಾಗಿ ಹಾಸನ ಜಿಲ್ಲೆಗೆ ಬರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಅನಾರೋಗ್ಯದ ಕಾರಣ ಹಾಸನಕ್ಕೆ ಬರಲು ಸಾಧ್ಯವಾಗಿಲ್ಲ ನನ್ನ ಬಾಯಲ್ಲಿ ಹೇಳಿದ್ರೆ ಮಾತ್ರ ಸತ್ಯ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದರೆ ಸುಳ್ಳು ನಾನು ಬಹಳ ದಿನ ಅನಾರೋಗ್ಯದ ಕಾರಣ ಬರೋಕೆ ಆಗಿಲ್ಲ ನನಗೆ ಅನಾರೋಗ್ಯ ಆಗಿದ್ದ ಕಾರಣ ಸಚಿವರು ಶಾಸಕರು ಬಂದು ಮಾತನಾಡಿಸಿ ಹೋಗಿದ್ದು ನೀವೇ ನೋಡಿದ್ದೀರಿ ಉದ್ದೇಶಪೂರ್ವಕವಾಗಿ ಬಂದಿಲ್ಲ ಎಂದು ಯಾರು ಭಾವಿಸಬಾರದು ಈಗಲೂ ನಾನು ಪೂರ್ಣ ಗುಣಮುಖವಾಗಿಲ್ಲ ಆದರೂ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಬಂದಿದ್ದೇನೆ ಇನ್ನು ಮುಂದೆ ನಿರಂತರವಾಗಿ ಬರುತ್ತೇನೆ ಎಂದರು ಆಗಿಲ್ಲ ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ ಬೇರೆ ಮೀಡಿಯಾದಲ್ಲಿ ನೀವುಗಳೆಲ್ಲ ನೋಡಿದಿರಿ ಫೋಟೋಗಳು ಮಿನಿಸ್ಟರ್ಗಳು ಮನೆಗೆ ಬಂದು ನನ್ನ ಸ್ಪೀಡಿ ರಿಕವರಿಗೆ ವಿಶ್ ಮಾಡಿರ್ತಕ್ಕಂಥದ್ದು ಹೋಮ್ ಮಿನಿಸ್ಟರ್ ಬಂದಿದ್ದಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಲಾಟ್ ಆಫ್ ಎಮ್ ಎಲ್ ಎಸ್ ಎಲ್ಲ ಬಂದು ವಿಶ್ ಮಾಡಿದ್ದು ನೀವು ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ ನೀವು ಯಾಕೆ ಬರಲಿಲ್ಲ ಅಂತ ಕೇಳೋದಿಲ್ಲ ಅಂತ ಅನ್ಕೊಂಡಿದ್ದೆ ಆದರೂ ಕೂಡ ನಾನು ನಿಮಗೆ ವಿವರಣೆ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಬಂದಿಲ್ಲ ಅಂತ ಹೇಳಿ ಇಟ್ಕೋಬಾರ್ದು ಅನಾರೋಗ್ಯದ ನಿಮಿತ್ತ ಬಂದಿಲ್ಲ ಈಗನೂ ಕೂಡ ಇನ್ನು ನಾನು ಪೂರ್ಣವಾಗಿ ಗುಣಮುಖ ಆಗಿಲ್ಲ ಆದಾಗ್ಯೂ ಕೂಡ ಹೋಗಬೇಕು ಅಂತ ಹೇಳಿ ನಾನು ನಿನ್ನೆ ಮೈಸೂರಿಗೆ ಹೋಗಿ ಮೈಸೂರಿಂದ ಬೆಳಗ್ಗೆ ಈ ಕಡೆ ಬಂದಿದ್ದೀನಿ ಇನ್ನು ಮುಂದೆ ನಿರಂತರವಾಗಿ ಬರ್ತಾ ಇರ್ತೀನಿ ಓಕೆ ಬರದೇ ಇರೋದಕ್ಕೆಲ್ಲ ಸಮಾಧಾನ ಆಯ್ತಾ ಯಾಕೆ ಬಂದಿಲ್ಲ ಅಂತ ಓಕೆ ಆಮೇಲೆ ಮತ್ತೆ ಈಗ ಬರಗಾಲದ ಬಗ್ಗೆ ಮೊನ್ನೆ ದಿವಸ ಡೀಪ್ ಬ್ರೀಫಿಂಗ್ ಅಂತ ಹೇಳಿ ಕೇಂದ್ರದ ಸಮಿತಿ ಕಮಿಟಿಯವರು ಏನು ಬಂದಿದ್ರು ಅವರಿಗೆ ನಾನು ವಿಷ್ಣು ಬೈರೇಗೌಡ ಮತ್ತೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ನಾವೆಲ್ಲರೂ ಕೂಡ ಅವರ ಬ್ರೀಫಿಂಗ್ ಕೂಡ ತಗೊಂಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರದ ನಿಲುವನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ ಆ ಮೂಲಕ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೆಲ್ಲ ರಾಟ್ ಆಫ್ ಎಫೆಕ್ಟ್ ಅಂತ ಹೇಳಿ 191 ಡಿಸ್ಟ್ರಿಕ್ಟ್ಸ್ ಅನ್ನ ಏನು ಮಾಡಿದ್ದೆ ತಾಲೂಕಾಸ್ 191 ತಾಲೂಕಾ ಅದರಲ್ಲಿ 43 ನಾವು ಮೀಡಿಯಂ ಬರ ಅಂತ ಮಾಡಿತ್ತು ಡ್ರಾಟ್ ಅಂತ ಅದರಲ್ಲಿ ನಮಗೆ ಹಾಸನ ಮತ್ತು ಅರಸೀಕೆರೆ ಆಲೂರು ಬಿಟ್ಟೋಗಿತ್ತು ಅದು ಮೀಡಿಯಂ ಅಲ್ಲಿ ಸೇರಿತ್ತು ಅಲ್ಲಿಗ ಗ್ರೌಂಡ್ ಟ್ರೂತಿಂಗಿಗೆ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ ಅದು ಬಂದ ಕೂಡಲೇ ಅದನ್ನು ಕೂಡ ಡಿಕ್ಲೇರ್ ಮಾಡ್ತೇವೆ ಇನ್ನು ಮಿಕ್ಕಿದ್ದು ಹೊರತು ಹಾಸನ ಮತ್ತು ಅರಸೀಕೆರೆ ಆಲೂರು ವರ್ಕ್ ಪರ್ಸನ್ ಎಲ್ಲರೂ ಹಿಂದೆಯೇ ಡಿಕ್ಲೇರ್ ಮಾಡಿದ್ದೇವೆ ಇನ್ನೇನೋ ಮೀಟಿಂಗ್ ಆಗಿದೆ ಮತ್ತು ಮೀಟಿಂಗಲ್ಲಿ ಈಗ ಗ್ರೌಂಡ್ ಟ್ರೂತಿಂಗಲ್ಲಿ ಇವತ್ತು ಎಲ್ಲ ಆಗ್ತಾ ಇದೆ ಅದು ವರದಿ ಬಂದ ಕೂಡಲೇ ಮತ್ತೊಮ್ಮೆ ಅದನ್ನು ಕೂಡ ಪ್ರಕಾರ ಆ ಥರ ಇದೆ ಸಾಧಾರಣ ಬರ ತೀವ್ರ ಬರ ಬರ ಇಲ್ಲದೆ ಇರೋದು ಈ ರೀತಿ ಅವ್ರದ್ದ NDRF ಗೈಡ್ಲೈನ್ಸ್ ಅಲ್ಲಿ ಏನು ಬರ್ತವೆ ಆ ರೀತಿಯಲ್ಲಿ ನಾವು ಮಾಡ್ತೀವಿ ಅದರಲ್ಲಿ ನಾವೇನು ಒಂದು ಅಕ್ಷರ ಏನು ಬದಲಾವಣೆ ಮಾಡಕ್ ಬರೋದಿಲ್ಲ ಆ ಗೈಡ್ಲೈನ್ಸ್ ವಯೊಲೇಟ್ ಮಾಡಿ ನಾವು ಬರ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಪರಿಹಾರ ಬರೋದಿಲ್ಲ ಈಗಾಗಲೇ ನಾವು ಕೊಟ್ಟಿರ್ತಕ್ಕಂತ ಕೇಂದ್ರ ಸರ್ಕಾರದ ಕೊಟ್ಟಿರ್ತಕ್ಕಂತ ಮೆಮೊರ್ಯಾಂಡಮ್ ಅಲ್ಲಿ ನಮ್ಮ ರಾಜ್ಯದಲ್ಲಿ 30,000 ಕೋಟಿಯಷ್ಟು ಬೆಳೆ ನಷ್ಟ ಆಗಿದೆ ಅಂತಕ್ಕಂತ ವರದಿ ನಮ್ಮಲ್ಲಿದೆ ಆದ್ರೆ ಕೇಂದ್ರದ ಏನು ಪರಿಹಾರದ ಮಾನದಂಡದ ಪ್ರಕಾರ ನಮಗೆ 4,800 ಕೋಟಿಗೆ ನಾವು ಅರ್ಹರು ಅಂತೇಳಿ ನಾವು ಕ್ಲೈಮ್ ಮಾಡಿದ್ದೇವೆ ಈಗ ಬಂದಂತಕ್ಕಂತ ಟೀಮ್ ನವರು ಏನು ವರದಿ ಕೊಡ್ತಾರೆ ಅದು ವರದಿಯನ್ನು ಆಧರಿಸಿ ನಮ್ಗೆ ಎಷ್ಟು ರಿಲೀಫ್ ದೊರಕಬಹುದು ಅಂತಕ್ಕಂತದನ್ನ ಕೆಲವೇ ಸಮಯದಲ್ಲಿ ಗೊತ್ತಾಗ್ತದೆ ಬರಗಾಲದ ಬಗ್ಗೆ ಕೇಂದ್ರ ತಂಡಕ್ಕೆ ನಾನು ಕೃಷಿ ಮತ್ತು ಕಂದಾಯ ಸಚಿವರು ವಿವರಣೆ ನೀಡಿದ್ದೇವೆ ಸರ್ಕಾರದ ನಿಲುವನ್ನ ಮನವರಿಕೆ ಮಾಡಿದ್ದೇವೆ ಹಾಸನ ಜಿಲ್ಲೆಯ ಬರ ಘೋಷಣೆ ಬಗ್ಗೆ ಕೂಡ ಚರ್ಚೆಯಾಗಿದೆ ಬೆಳೆ ಸಮೀಕ್ಷೆ ಬಳಿಕ ಹಾಸನ ಜಿಲ್ಲೆಯ ಅರ್ಕುಲ್ಗೂಡು ಆಲೂರು ಅರಸೀಕೆರೆ ಹಾಸನ ಬರ ಘೋಷಣೆ ಬಗ್ಗೆ ತೀರ್ಮಾನವಾಗಲಿದೆ ವರದಿ ಬಂದ ಬಳಿಕ ಅವುಗಳನ್ನ ಕೂಡ ಬರ ಎಂದು ಘೋಷಣೆ ಮಾಡುತ್ತೇವೆ ಸಾಧಾರಣ ಬರ ಎನ್ನುವುದು ನಮ್ಮ ಕಾನ್ಸೆಪ್ಟ್ ಅಲ್ಲ ಕೇಂದ್ರ ಸರ್ಕಾರದ ಗೈಡ್ಲೈನ್ ಆಗಿದೆ ಅದನ್ನು ಮೀರಿ ನಾವು ಒಂದಕ್ಷರ ಕೂಡ ಬದಲು ಮಾಡಲು ಆಗುವುದಿಲ್ಲ ಹಾಗೇನಾದರೂ ಮಾಡಿದ್ರೆ ಕೇಂದ್ರದಿಂದ ನಮಗೆ ಪರಿಹಾರ ಸಿಗುವುದಿಲ್ಲ ಎಂದರು ಈಗ ಬರಗಾಲದ ಬಗ್ಗೆ ಮೊನ್ನೆ ದಿವಸ ಡೀಪ್ ಬ್ರೀಫಿಂಗ್ ಅಂತ ಹೇಳಿ
ಕೇಂದ್ರ ಸಮಿತಿ ಕಮಿಟಿ ಅವರು ಏನು ಬಂದಿದ್ರು ಅವರಿಗೆ ನಾನು ವಿಷ್ಣು ಬೈರೇಗೌಡ ಮತ್ತೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ನಾವೆಲ್ಲರೂ ಕೂಡ ಅವರ ಬ್ರೀಫಿಂಗ್ ಅನ್ನು ಕೂಡ ತಗೊಂಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರದ ನಿಲುವನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ ಆ ಮೂಲಕ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೆಲ್ಲ ರಾಟ್ ಆಫ್ ಎಫೆಕ್ಟ್ ಅಂತ ಹೇಳಿ 191 ಡಿಸ್ಟ್ರಿಕ್ಟ್ಸ್ ಅನ್ನು ಏನು ಮಾಡಿದ್ದೆ ತಾಲೂಕಾ 191 ತಾಲೂಕಾ ಅದರಲ್ಲಿ 43 ನಾವು ಮೀಡಿಯಂ ಬರ ಅಂತ ಮಾಡಿದ್ದು ರಾಟ್ ಅಂತ ಅದರಲ್ಲಿ ನಮಗೆ ಹಾಸನ ಮತ್ತು ಅರಸೀಕೆರೆ ಆಲೂರು ಬಿಟ್ಟೋಗಿತ್ತು ಅದು ಮೀಡಿಯಂ ಅಲ್ಲಿ ಸೇರಿತ್ತು ಅಲ್ಲಿಗ ಗ್ರೌಂಡ್ ಟ್ರೂತಿಂಗ್ ಗೆ ಮಾಡ್ಲಿಕ್ಕೆ ಕ್ರಮ ತಗೊಂಡಿದ್ವಿ ಅದು ಬಂದ ಕೂಡಲೇ ಅದನ್ನು ಕೂಡ ಡಿಕ್ಲೇರ್ ಮಾಡ್ತೇವೆ ಇನ್ನು ಮಿಕ್ಕಿದ್ದು ಹೊರತು ಹಾಸನ ಮತ್ತು ಅರಸೀಕೆರೆ ಆಲೂರು ವರ್ಕ್ ಪರ್ಸನ್ ಎಲ್ಲರೂ ಹಿಂದೆನೇ ಡಿಕ್ಲೇರ್ ಮಾಡಿದ್ದೇವೆ ಇನ್ನೇನೋ ಮೀಟಿಂಗ್ ಆಗಿದೆ ಮತ್ತೆ ಮೀಟಿಂಗಲ್ಲಿ ಈಗ ಗ್ರೌಂಡ್ ಟ್ರೂತಿಂಗ್ನಲ್ಲಿ ಇವತ್ತು ಎಲ್ಲ ಆಗ್ತಾ ಇದೆ ಅದು ವರದಿ ಬಂದ ಕೂಡಲೇ ಮತ್ತೊಮ್ಮೆ ಅದನ್ನು ಕೂಡ ನಮ್ಮ ಪ್ರಕಾರ ಆ ಥರ ಇದೆ ಸಾಧಾರಣ ಬರ ತೀವ್ರ ಬರ ಇಲ್ಲದೆ ಇರೋದು ಈ ರೀತಿ ಅವ್ರದ್ದ NDRF ಗೈಡ್ಲೈನ್ಸ್ ಅಲ್ಲಿ ಏನ್ ಬರ್ತವೆ ಆ ರೀತಿಯಲ್ಲಿ ನಾವು ಮಾಡ್ತೀವಿ ಅದರಲ್ಲಿ ನಾವೇನು ಒಂದು ಅಕ್ಷರ ಏನು ಬದಲಾವಣೆ ಮಾಡಕ್ ಬರೋದಿಲ್ಲ ಆ ಗೈಡ್ಲೈನ್ಸ್ ವಯೋಲೇಟ್ ಮಾಡಿ ನಾವು ಬರ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಪರಿಹಾರ ಬರೋದಿಲ್ಲ ಲೋಕಸಭಾ ಚುನಾವಣೆಗೆ ಬಿಜೆಪಿ JDS ಮೈತ್ರಿ ಮಾಡಿಕೊಂಡಿದ್ದು ಲೋಕಸಭಾ ಚುನಾವಣೆ ಗೆಲುವಿಗೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದನ್ನೆಲ್ಲ ಮಾಡುತ್ತೇವೆ ಎಂದರು ಆರು ತಿಂಗಳಿನಲ್ಲೇ ಸರ್ಕಾರ ಪತನವಾಗುತ್ತೆ ಎಂಬ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿಕೆಗೆ ಇತ್ತೀಚೆಗೆ ಅವರು ಜ್ಯೋತಿಷ್ಯ ಹೇಳುವುದನ್ನ ಕಲಿತುಕೊಂಡು ಬಂದಿರಬಹುದು ಅವರು ಜ್ಯೋತಿಷ್ಯ ಹೇಳಿದ್ದಾರೆ ನಾನು ಜ್ಯೋತಿಷಿ ಅಲ್ಲ ನಾನು ಹೇಳಲು ಆಗಲ್ಲ ಎಂದು ಟಾಂಗ್ ನೀಡಿದರು ಮುಂದಿನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು 3 DCM ಮಾಡುವ ವಿಚಾರವಾಗಿ ಕೇಂದ್ರ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ತೀರ್ಮಾನ ಏನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಬಿಟ್ಟ ವಿಚಾರ ಎಂದು ಉತ್ತರಿಸಿದರು ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅದಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದನ್ನು ಮಾಡ್ತೇವೆ ಹೇಳೋದೇ ರೀತಿ ಕಲ್ತ್ಕೊಂಡಿರ್ಬೋದು ಜ್ಯೋತಿಷಿ ಹೇಳಿದ್ದಾರೆ ನಾನು ಜ್ಯೋತಿಷಿ ಅಲ್ಲ ನಾನು ಹೇಳಕ್ಕೆ ನಾನು ಕೇಂದ್ರ ಸರ್ಕಾರ ಕೇಂದ್ರದ ಹೈಕಮಾಂಡ್ ಗಮನಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯ ಒಂದು ಅದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಸಲಹೆ ಮಾಡಿದ್ದೀನಿ ಈಗ ಅವರು ತೀರ್ಮಾನ ಏನ್ ತಗೊಳ್ತಾರೋ ಅವ್ರಿಗೆ ಬಿಟ್ಟಿರೋದು ಭಾವನೆಗಳು ಏನಿದೆ ಅಂತ ತಿಳ್ಕೊಂಡಿದ್ದು ಆಯ್ತು ಇನ್ನು ಕೇಂದ್ರ ಸರ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಲಿದೆ ಎಂಬ ಮಾಜಿ ಸಿಎಂ ಬಸವರಾಜು ಬೊಮ್ಮಾಯಿ ಹೇಳಿಕೆಗೆ ಪ್ರತ್ಯುತ್ತರ ನೀಡಿರುವ ಸಚಿವ ರಾಜಣ್ಣ ರಾಜಕಾರಣದಲ್ಲಿ ಸುಮ್ಮನೆ ಕುಳಿತಿರಲು ಆಗುತ್ತಾ ಎಂದು ಪ್ರಶ್ನಿಸಿದ ಅವರು ಸುಮ್ಮನೆ ಏನಾದರೂ ಒಂದು ಹೇಳುತ್ತಿರಬೇಕಲ್ಲ ಹೇಳ್ತಾರೆ ನಾಳೆನೇ ಸರ್ಕಾರ ಬಿದ್ದೋಗುತ್ತೆ ಅಂತ ನಾನು ಹೇಳಿಬಿಟ್ರೆ ಆಗ್ಬಿಡುತ್ತಾ ಅದನ್ನು ಕೂಡ ಕಾಲವೇ ನಿರ್ಣಯ ಮಾಡುತ್ತೆ ಎಂದು ತಿರುಗೇಟು ನೀಡಿದರು ರಾಜಕಾರಣದಲ್ಲಿ ಸುಮ್ಮನೆ ಕುಳಿತಿರಕ್ಕಾಗ್ತದೆ ಏನಾರ ಒಂದು ಹೇಳ್ಬೇಕಲ್ಲಪ್ಪ ನೀವು ನಿಲ್ತೀರಿ ಕ್ಯಾಮ್ರಾಗಳು ಏನೋ ಒಂದು ಹೇಳ್ಬೇಕಲ್ಲ ನಾಳೆನೇ ಬಿದ್ದೋಗ್ತಾ ಇದ್ರಿ ಅಂತ ನಾನು ಹೇಳ್ಬಿಟ್ರೆ ಆಗ್ಬಿಡುತ್ತ ಯಾವುದಕ್ಕೂ ಕೂಡ ಎಲ್ಲ ಕಾಲನೇ ನಿರ್ಣಯ ಮಾಡ್ತದೆ ನೋಡಿ HD ರೇವಣ್ಣ ಅವರ ಆರೋಪ ಪ್ರತಿಕ್ರಿಯಿಸಿದ ಅವರು ಅವರೇ KMF ಅಧ್ಯಕ್ಷರಿದ್ರು ಈಗಲೂ ಕೂಡ ಅಲ್ಲಿನ ಆಡಳಿತ ಮಂಡಳಿಯಲ್ಲಿ ಪ್ರಮುಖ ಸದಸ್ಯರಿದ್ದಾರೆ ಅವರೇ ಹೇಳಿ KMF ನಿಂದ ಮೆಕ್ಕೆಜೋಳ ಖರೀದಿ ಮಾಡಿಸಬೇಕು ಎಂದ ಅವರು ಜೋಳ ಖರೀದಿಯಲ್ಲಿ ಗೋಲ್ಮಾಲ್ ಆಗಿದ್ರೆ ಆಡಳಿತ ಮಂಡಳಿಯಲ್ಲಿ ಪ್ರಶ್ನೆ ಮಾಡಿ ರೇವಣ್ಣನವರೇ ಕೇಳಬಹುದಲ್ವಾ ಸಾರ್ವಜನಿಕವಾಗಿ ಹೇಳುವ ಬದಲು ಆಡಳಿತ ಮಂಡಳಿ ಸಭೆ ಕರೆಯಲು ಹೇಳಿ ಇವರು ಅಲ್ಲಿ ಈ ರೀತಿ ದೂರು ಬಂದಿದೆ ಇದರ ವಾಸ್ತವಾಂಶ ಏನು ಎಂದು ಕೇಳಲಿ ನಮ್ಮೆಲ್ಲರಿಗಿಂತ ಹೆಚ್ಚು ಅವಕಾಶ ಅವರಿಗೆ ಇರೋದು ಅಲ್ಲೆಯೇ ಚರ್ಚೆ ಮಾಡಲಿ ಯಾರೇ ಮಾಡಿದ್ರೂ ಅದು ತಪ್ಪು ತಪ್ಪೇನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕೆಂದು ಮಾಜಿ ಸಚಿವ ರೇವಣ್ಣನವರಿಗೆ ಟಾಂಗ್ ನೀಡಿದ್ರು ಇಲ್ಲಿ DC ನ ಮಾಡೋದು ಅದನ್ನ ಸರಿ ಅದ್ರ ಜೊತೆ KMF ಅವರು ಅಧ್ಯಕ್ಷರು ಈಗಲೂ ಕೂಡ ಅವ್ರ ಅಲ್ಲಿನ ಆಡಳಿತ ಮಂಡಳಿಯಲ್ಲಿ ಪ್ರಮುಖ ಸದಸ್ಯರಿದ್ದಾರೆ ಅವರು ಅಲ್ಲಿ ಹೇಳಿ KMF ಇಂದ ಮಾಡಿಸ್ಬೇಕು ಈಗ ನನ್ನ ಗಮನಕ್ಕೂ ಬಂದಿದ್ದು ನಾನು KMF ಅವರು ಮಾತಾಡ್ತಾರೆ ಅದೇನಿದೆ ಅವರು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಅದನ್ನೆಲ್ಲ ಪ್ರಶ್ನೆ ಮಾಡಿ ಗೋಲ್ಮಾಲ್ ಅಲ್ಲಿ ಕೇಳ್ಬೋದಲ್ಲ ಅವರೇನೆ ಇಲ್ಲಿ ಸಾರ್ವಜನಿಕರು ಬಂದು ಹೇಳೋದಕ್ ಬದಲಾಗಿ ಆಡಳಿತ ಮಂಡಳಿ ಸಭೆ ಕರೆಯ ಕೇಳಿ ಇವ್ರು ಹೋಗಿ ಇಂತಿದ್ದಲ್ಲಿ ಇಂಥ ವಿಚಾರ ಇದೆ ಇಂಥ ದೂರುಗಳು ಬಂದವೆ ನಮಗೆ ಇದ್ರ ಬಗ್ಗೆ ಏನಾಗಿದೆ ವಾಸ್ತವಾಂಶ ಏನು ಅಂತೇಳಿ ನಮ್ಮೆಲ್ಲರಿಗಿನ್ನ ಹೆಚ್ಚು ಅವಕಾಶ ಅವ್ರಿಗಿರೋದು ಅದರಿಂದ ಅಲ್ಲಿ ಹೋಗಿ ಚರ್ಚೆ ಮಾಡಿ ಯಾರೇ ಮಾಡಿದ್ರೆ ತಪ್ಪು ತಪ್ಪೇನೆ ಅದನ್ನು ನಾನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋನು ಮಾಜಿ ಸಚಿವ HD ರೇವಣ್ಣ ಆಪ್ತ ಹಾಗೂ ಗುತ್ತಿಗೆದಾರನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿರುವ ಘಟನೆ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಸೂರನಹಳ್ಳಿ ಗ್ರಾಮದ ಬಳಿ ನಡೆದಿದೆ ಈ ವೇಳೆ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ ಪ್ರಾಣ ಉಳಿಸಿಕೊಂಡಿದ್ದಾರೆ ಗುತ್ತಿಗೆದಾರ ಅಶ್ವಥ್ ದಾಳಿಗೊಳಗಾದವರು ಇವರು ಮಾಜಿ ಸಚಿವ HD ರೇವಣ್ಣ ಅವರ ಆಪ್ತರಾಗಿದ್ದಾರೆ
ಹೆಚ್ಡಿ ರೇವಣ್ಣನವರ ನಿವಾಸದಿಂದ ಚನ್ನರಾಯಪಟ್ಟಣದ ತಮ್ಮ ನಿವಾಸಕ್ಕೆ ಫಾರ್ಚುನರ್ ಕಾರಿನಲ್ಲಿ ಹೋಗುತ್ತಿದ್ದಾಗ ಈ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಸೂರನಹಳ್ಳಿ ಹಂಪ್ಸ್ ಬಳಿ ಕಾರಿನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಕಲ್ಲು ತೂರಾಟ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಪ್ರಿಜುಡ್ಯೂಸ್ ಮಾಡೋಕ್ಕಾಗಲ್ಲ, ಯಾರು ಮಾಡಿದಾರಂತ ಇಲ್ಲಿ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇನ್ವೆಸ್ಟಿಗೇಷನ್ ನಾವು ಮಾಡ್ದಂಗೆ ಈ ಬಗ್ಗೆ ಕಮೆಂಟ್ ಮಾಡೋದು ತಪ್ಪನೂ ಆಗಿದೆ. ಸೊ ಈ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇದ್ದರೆ ಕೊಡ್ತೀವಿ. ಸದ್ಯಗಂತೂ ನಾವು ಈ ಬಗ್ಗೆ ಸ್ಪಷ್ಟತೆ ಏನೂ ಇಲ್ಲ, ಯಾರು ಅವ್ರಿಗೆ ಅಟ್ಯಾಕ್ ಮಾಡಿ ಟ್ರೈ ಮಾಡಿದ್ರು ಸ್ಪಷ್ಟತೆ ಏನೂ ಇಲ್ಲ. ಘಟನಾ ಸ್ಥಳಕ್ಕೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಪಡೆದರು. ನಗರದ ಜಿಲ್ಲಾ ಪಂಚಾಯತ್ ಮುಂಭಾಗ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಮುಂದಾಗಿದ್ದಾಗ ಸಚಿವರು ಬರುವ ಕೆಲ ನಿಮಿಷ ಇರುವಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಎಲ್ಲರನ್ನ ಬಂಧಿಸಿ ವಾಹನದಲ್ಲಿ ಕರೆದೊಯ್ದ ಘಟನೆ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಮಾತನಾಡಿ, ಬರ ಪರಿಸ್ಥಿತಿ ಇದ್ರೂ ಮತ್ತು ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಲು ಇದುವರೆಗೂ ಒಂದು ದಿವಸವೂ ಬಂದಿರಲಿಲ್ಲ. ಅನೇಕ ಬಾರಿ ಪ್ರತಿಭಟನೆ ಮಾಡಲಾಗಿದ್ರೂ ಯಾವುದಕ್ಕೂ ತಲೆಕೆಡಿಸಿಕೊಂಡಿರಲಿಲ್ಲ. ಈ ನಿಟ್ಟಿನಲ್ಲಿ ಗೆರಾವ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ವೇಳೆ ಮೊದಲೇ ನಮ್ಮನ್ನ ಪೊಲೀಸರು ಬಂಧಿಸಿರುವುದಾಗಿ ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ 2-3 ತಿಂಗಳಿಂದ ತೀವ್ರ ಬರ ಪರಿಸ್ಥಿತಿ ಇದ್ರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ದಿವಸನೂ ಸಹ ಹಾಸನ ಜಿಲ್ಲೆಗೆ ಯಾವುದೇ ಒಂದು ತಾಲೂಕಿಗೆ ಅವರು ಭೇಟಿ ನೀಡದಲೆ ಒಂದು ಬೇಜವಾಬ್ದಾರಿ ತಂದೆಯಿಂದ ಪ್ರದರ್ಶನ ಮಾಡ್ತಿದ್ರು. ನಾವು ಹಲವು ಬಾರಿ ಮನವಿನೂ ಸಹ ಮಾಡಿದ್ವಿ, ಪತ್ರಿಕಾಗೋಷ್ಠಿ ಎಲ್ಲ ಮಾಡಿದ್ರು ಸಹ, ಮತ್ತು ಅನೇಕ ಪ್ರತಿಭಟನೆಗಳು ಮಾಡಿದ್ರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ತಲೆ ಹಾಕಿರಲಿಲ್ಲ. ಹಾಗೂ ಬರ ಪರಿಸ್ಥಿತಿಲಿ ಎಲ್ಲಾ ಜಿಲ್ಲೆಗಳನ್ನು ಸೇರಿಸಿದ್ರು ಸಹ ನಮ್ಮ ಜಿಲ್ಲೆನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿರಲ್ಲ. ಆ ನಿಟ್ಟಿನಲ್ಲಿ ಈ ಹಿಂದೆನೆ ಹೇಳಿದ್ವಿ ನಾವು ಸಚಿವರು ಹಾಸನ ಜಿಲ್ಲೆಗೆ ಬಂದ ಉಗ್ರವಾದ ಹೋರಾಟನ ಮಾಡ್ತೀವಿ ಅಂತ. ಹಾಗಾಗಿ ಇವತ್ತ ನಾವು ಗೆರಾವ್ ಮಾಡಕ್ಕೆ ಅಂತ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಈಗಾಗಲೇ ಹುಡುಗರು ಎಲ್ಲ ಬರ್ತಾ ಇದ್ರು. ಆ ಸಂದರ್ಭದಲ್ಲೇ ಇಲಾಖೆಯವರು ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮನ್ನ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಅರೆಸ್ಟ್ ಮಾಡಿದ್ರು ಸಹ ಮುಂದೆ ರಾಜಣ್ಣ ಅವರ ನಡವಳಿಕೆ ಎಲ್ಲಾನು ತಿತ್ಕೊಳ್ಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೂ ಸಹ ಹೋರಾಟ ಮಾಡಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತನುಗೌಡ, ತಾಲೂಕು ಅಧ್ಯಕ್ಷ ಶಿವಣ್ಣಗೌಡ ತೌಫಿಕ್, ಸಮೀರ್ ಅಹಮದ್, ಕುಮಾರ್, ಧರ್ಮರಾಜು, ಶ್ರೀನಿವಾಸ್, ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಮಂಜುನಾಥ್, ಯುವ ಮಹಿಳಾ ಘಟಕದ ಅಧ್ಯಕ್ಷೆ ದೇವಿಕಾ ಮಧು ಸೇರಿದಂತೆ ಇತರರನ್ನ ಬಂಧಿಸಲಾಯಿತು. ಈ ವರ್ಷದ ಹಾಸನಾಂಬ ದೇವಸ್ಥಾನದ ಕಾರ್ಯಕ್ರಮವು ಇತಿಹಾಸದಲ್ಲಿ ಉಳಿಯಬೇಕು. ಇನ್ನು 24 ಗಂಟೆಗಳ ಕಾಲ ಪೂಜೆ, ದೇವಾಲಯದ ದರ್ಶನ ವ್ಯವಸ್ಥೆ ಮಾಡಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಶ್ರೀ ಹಾಸನಾಂಬೆ ದೇವಸ್ಥಾನಕ್ಕೆ ತೆರಳಿ ಸಿದ್ಧತೆಯ ಬಗ್ಗೆ ವೀಕ್ಷಣೆ ಮಾಡಿದಲ್ಲದೆ ಕೆಲ ಸಲಹೆ ಸೂಚನೆಯನ್ನ ನೀಡಿದರು. ಆಹ್ವಾನ ಪತ್ರಿಕೆ ಹಾಗೂ ದೇವಸ್ಥಾನದ ಬಣ್ಣದ ಕೆಲಸ ಈಗಾಗಲೇ ಮುಕ್ತಾಯವಾಗಿದ್ದು 24 ಗಂಟೆ ಪೂಜೆ, ದೇವಾಲಯದ ದರ್ಶನ ವ್ಯವಸ್ಥೆ ಮಾಡಲಾಗುವುದು. ಈ ಬಗ್ಗೆ ವ್ಯಾಪಕ ಪ್ರಚಾರ ವಹಿಸಲು ಸಚಿವರು ಸೂಚನೆ ನೀಡಿದರು. ಹಾಸನಾಂಬೆ ಉತ್ಸವದ ಸಿದ್ಧತೆಗಳ ಬಗ್ಗೆ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನ ಜಿಲ್ಲಾ ಆಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ನಾನು ಕೂಡ ಇತರೆ ಸಾರ್ವಜನಿಕರ ಜೊತೆನೂ ಕೂಡ ನೋಡಿದ್ದೀನಿ. ಏನು ಬರೆದಿದ್ದ ಸಿದ್ಧತೆಯನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಹಾಸನಾಂಬೆ ಉತ್ಸವ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡಬೇಕು, ಯಾರಿಗೂ ಕೂಡ ಅನಾನುಕೂಲ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಈ ಉತ್ಸವದ ಸಿದ್ಧತೆಗಳನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಹಾಸನದ ಇತಿಹಾಸದಲ್ಲಿ ಜನ ಸ್ಮರಿಸ್ಕೊಳ್ಳೋ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ. ಸರಿ ಸರ್, 24x7 ಹೌದು 24x7. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ ಹಾಜರಿದ್ದರು. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಮೂಳೆ ಕ್ಯಾನ್ಸರ್ಗೆ ಕೃತಕ ಮೂಳೆಯ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಜನಪ್ರಿಯ ಆಸ್ಪತ್ರೆಯ ಚೇರ್ಮನ್ ಮತ್ತು ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಅಬ್ದುಲ್ ಬಶೀರ್ ತಿಳಿಸಿದರು. ಆಸ್ಪತ್ರೆಯ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚೆಗೆ ಚನ್ನರಾಯಪಟ್ಟಣದ ಸುಮಾರು 23 ವರ್ಷದ ಹುಡುಗಿ ಓರ್ವಳು ಜನಪ್ರಿಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದು ಎಡಗಾಲಿನ ತೊಡೆಯಿಂದ ಕೆಳಗೆ ಪಾದದವರೆಗೂ ಸಂಪೂರ್ಣವಾಗಿ ಊದಿಕೊಂಡು ತೊಡೆಯ ಮೂಳೆ ಶೇಕಡ 90% ನಶಿಸಿ ಹೋಗಿತ್ತು. ಬೆಂಗಳೂರು ಮತ್ತು ಮಂಗಳೂರಿನಂತಹ ಮಹಾನಗರಗಳಲ್ಲಿ ಚಿಕಿತ್ಸೆಗೆ ಹೋದಾಗ ಪರೀಕ್ಷಿಸಿದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಲು ತಿಳಿಸಿದ್ದರು. ಆದರೆ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ
ಚಿಕಿತ್ಸೆಗಾಗಿ ಹಾಸನದ ಜನಪ್ರಿಯ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಪರೀಕ್ಷಿಸಿದ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ರಾಜತ್ರರವರು ಕ್ಷಕಿರಣ ಮತ್ತು ಸಿಟಿ ಸ್ಕ್ಯಾನ್ ಮಾಡಿದಾಗ ಕಾಲಿನ ತೊಡೆಭಾಗದ ಮೂಳೆಗೆ ಕ್ಯಾನ್ಸರ್ ಆಗಿದ್ದು ಅವರಿಗೆ ವಿಶೇಷವಾದ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇತ್ತು. ಹಾಗಾಗಿ ಮೂಳೆಯನ್ನ ತೆಗೆದು ಕೃತಕ ಮೂಳೆ ಜೋಡಣೆ ಮಾಡಲಾಯಿತೆಂದರು. ಶಸ್ತ್ರಚಿಕಿತ್ಸೆಯ ನಂತರ ಗಾಯಾಳು ಎರಡನೆಯ ದಿನಕ್ಕೆ ನಡೆಯಲು ಆರಂಭಿಸಿದರು. ಸ್ಥಳೀಯವಾಗಿ ತೋರಿಸಿ ಒಂದೆರಡು ಆಪರೇಷನ್ ಮಾಡಿಸ್ಕೊಂಡಿದ್ರು. ಆದ್ರೆ ಅದನ್ನು ಕ್ಯೂ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಡಯಾಗ್ನೋಸಿಸ್ ಆದಿ ಆಮೇಲೆ ಅವರಿಗೆ ಅದು ಕ್ಯಾನ್ಸರ್ ಅಂತೇಳಿ ಪತ್ತೆ ಆದಾಗ ಅವರು ಮಂಗಳೂರು ಬೆಂಗಳೂರಿನಂತಹ ಒಂದು ನಗರಗಳಿಗೆ ಹೋಗಿದ್ರು. ಅಲ್ಲಿ ಅವ್ರಿಗೆ ಅದು ಸಕ್ಸಸ್ ಆಗೋ ಸಾಧ್ಯತೆ 80-90% ಇಲ್ಲ. ಜೊತೆಯಲ್ಲಿ ಅವರ ಆರ್ಥಿಕ ಪ್ರಾಬ್ಲಮ್ ಕೂಡ ಇತ್ತು. ಅಂತ ಟೈಮಲ್ಲಿ ಅವ್ರು ನಮ್ಮ ಜನಪ್ರಿಯ ಆಸ್ಪತ್ರೆ ಬಂದ್ರು. ಅವ್ರು ಒಂದು 22 ವರ್ಷದಂತ ಒಂದು ಯುವತಿ, ಮದುವೆನೂ ಆಗಿರ್ಲಿಲ್ಲ ಅವರು. ಆಮೇಲೆ ಅವರಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಪ್ರಥಮ ಬಾರಿಗೆ ಮೂಳೆ ಅಂದ್ರೆ ತೊಡೆ ಮೂಳೆ ಮಂಡಿಯಿಂದ ಮೇಲ್ಗಡೆ ಬರುವಂತಹ ಮೂಳೆ ತೊಡೆ ಮೂಳೆಯನ್ನ ಕಪ್ ತೆಗ್ಬಿಟ್ಟು ಅದನ್ನ ಕೃತಕ ಮೂಳೆಯನ್ನು ಅಳವಡಿಸಿದ್ದು. ಇದು ಹಾಸನ ಜಿಲ್ಲೆಯಲ್ಲಿ, ಹಾಸನ ಮತ್ತು ಸುತ್ತಮುತ್ತ ಜಿಲ್ಲೆಯಲ್ಲಿ ಒಂದು ಪ್ರಥಮ ಶಸ್ತ್ರಚಿಕಿತ್ಸೆ ಆಗಿರ್ತದೆ ಅಂತ ಹೇಳಿ ತಮ್ಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ತಮ್ಗೆಲ್ಲ ಗೊತ್ತಿರ್ತದೆ, ಇವಾಗ ಇವ್ರು ಏನ್ ಮಾಡ್ತಾರೆ, ಪೇಷಂಟ್ ಆಲ್ರೆಡಿ ಇವಾಗ ನಾವು ಆಪರೇಷನ್ ಮಾಡಿ ಒಂದು 3 ತಿಂಗಳಾಯ್ತು. ಇವಾಗ ಆಲ್ರೆಡಿ ಅವರು ನಮ್ಮ ಇಲ್ಲೇ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಆರಾಮಾಗಿ ಯಾವುದೇ ಗೋಲಿನ ಊರುಗೋಲಿನ ಅವಶ್ಯಕತೆ ಇಲ್ಲದೆ ಅವರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಪೇಷಂಟ್ ಒಂದು ಹುಡುಗನಿಗೆ, ಅವನಿಗೆ ಏನಾಗಿತ್ತಂದ್ರೆ ಮೆದುಳು, ನಿಮ್ಗೆ ಗೊತ್ತಿರ್ಬೋದು, ಮೆದುಳು ಜೊತೆಯಲ್ಲಿ ಮೆದುಳು ಬಳ್ಳಿ ಬೆನ್ಮೂಳೆ, ಈ ಮೆದುಳು ಬೆನ್ಮೂಳೆಯಲ್ಲಿ ಹೊರಗಡೆ ಬಂದಿರೋದು, ಮೆದುಳಿನ ಕೆಳಗಡೆ ಮೆದುಳಿನ ಬಳ್ಳಿ ಅದು ಹೊರಗಡೆ ಬಂದಿದ್ದು, ಬೆನ್ನಿನ ಹತ್ರ ಹೊರಗಡೆ ಬಂದ್ಬಿಟ್ಟು ಅದು ಹೊರಗಡೆ ಬಂದಿತ್ತು. ಚರ್ಮದ ಮುಖಾಂತರ ಹೊರಗಡೆ, ಮೂಳೆ ಮತ್ತೆ ಚರ್ಮದ ಮುಖಾಂತರ ಹೊರಗಡೆ ಬಂದು ಚರ್ಮ ಮಾತ್ರ ಕವರ್ ಆಗಿತ್ತು. ಇದು ತುಂಬಾ ವಿರಳ ಈ ತರ ಆಗುವಂತದ್ದು. ಇಂಥ ಒಂದು ವಿರಳ ಶಸ್ತ್ರಚಿಕಿತ್ಸೆಗೆ ಅವರು ಕೂಡ ಬೆಂಗಳೂರು ನಿಮಾನ್ಸ್ ಅಲ್ಲಿ ಇಲ್ಲಿ ಹೋಗಿ ನಮ್ಮಲ್ಲಿ ಬಂದಿದ್ರು. ಅವರಿಗೆ ಕೂಡ ನಾವು ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದೀವಿ. ನಮ್ಮ ನ್ಯೂರ ಸರ್ಜನ್ ನಾವೆಲ್ಲ ಟೀಮ್ ಅಲ್ಲಿ ನಮ್ಮ ಲಿಂಗರಾಜ್ ಡಾಕ್ಟರ್ ಎಲ್ಲ ಸೇರ್ಬಿಟ್ಟು ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದೀವಿ. ಆ ಮುಖಾಂತರ ಹುಡುಗ ಮುಂಚೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು, ಪ್ಯಾಲಿಸಿಸ್ ಆದಂಗೆ 2 ಕಾಲು ಶಕ್ತಿ ಇರಲಿಲ್ಲ. ಅವನಿಗೆ ಸರ್ಜರಿ ಮಾಡಿ ಒಂದು 3-4 ತಿಂಗಳಾಯ್ತು. ಇವಾಗ ಚೆನ್ನಾಗಿ ನಡೀತಾನೆ, ಏನು ಪ್ರಾಬ್ಲಮ್ ಇಲ್ಲದೆ ನಡೀತಾನೆ. ಅವನಿಗೆ ಆ ಹುಡುಗನಿಗೆ ಕೂಡ ಏನು ಪ್ರಾಬ್ಲಮ್ ಇಲ್ಲದೆ ಇವ್ ನಡೀತಾ ಇದ್ದಾನೆ. ಅದನ್ನು ಕೂಡ ನೀವು ವಿಡಿಯೋ ಮುಖಾಂತರ ಕೂಡ ನಾವು ಇತ್ತೀಚೆಗೆ ವಿಡಿಯೋ ಮಾಡಿ ತೋರಿಸಿದೀವಿ. ಎರಡು ಚಿಕಿತ್ಸೆ, ಒಂದು ಮೂಳೆ ಕ್ಯಾನ್ಸರ್ಗೆ ಸಂಪೂರ್ಣವಾಗಿ ಮೂಳೆಯನ್ನ ತೆಗೆದು ಬೇರೆ ಕೃತಕ ಮೂಳೆಯನ್ನ ಜೋಡಿಸಿದಂತ ಒಂದು ಚಿಕಿತ್ಸೆ. ಎರಡನೇದು ಬೆನ್ನು ಮೆದುಳು ಬೆನ್ನು ಮೂಳೆಯಿಂದ ಹೊರಗಡೆ ಬಂದು ಅದನ್ನ ಚಿಕಿತ್ಸೆ ಮಾಡಿಬಿಟ್ಟು ಓಡಾಡಕ್ಕೆ ಆಗದಂತಹ ಒಂದು ಹುಡುಗನಿಗೆ ದೇವರದಿಂದ ನಮ್ಮ ಚಿಕಿತ್ಸೆ ಮುಖಾಂತರ ಓಡಾಡುವಂಗಾಗಿದೆ ಅಂತ ಹೇಳಿ ನಮಗೆ ತಿಳಿಸಲು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಬಾಲಕನೋರ್ವ ಜನಪ್ರಿಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದರು. ಅವರಿಗೆ ಹುಟ್ಟುವಾಗಲೇ ಬೆನ್ನು ಮೂಳೆಯು ಮೆದುಳು ಬಳ್ಳಿಯಿಂದ ಮೆದುಳು ಹೊರಗೆ ಬಂದಿದ್ದು ಈ ಕಾಯಿಲೆ ವಿರಳವಾಗಿದ್ದು ಶಸ್ತ್ರಚಿಕಿತ್ಸೆಯು ತುಂಬಾ ಕಷ್ಟಕರವಾಗಿತ್ತು. ಕಾಲಿನ ನರಗಳ ಚಲನವಲನಗಳನ್ನ ಪ್ರತ್ಯೇಕವಾದ ಯಂತ್ರಗಳಲ್ಲಿ ಗಮನಹರಿಸಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್, ಅರವಳಿಕೆ ತಜ್ಞರಾದ ಡಾಕ್ಟರ್ ಲಿಂಗರಾಜ್ ಮತ್ತು ತಂಡದ ಪರಿಶ್ರಮದಿಂದಾಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಲಾಯಿತು. ಶಸ್ತ್ರಚಿಕಿತ್ಸೆಯ ನಂತರದ ಸಾಮಾನ್ಯ ಜೀವನವನ್ನ ಅನುಭವಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಈಗ ಜಾಹೀರಾತು. ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ? ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ? ಇದು ನಿಮಗೆಲ್ಲಿದೆ ಒಂದು ಅತ್ಯದ್ಭುತವಾದ ಹೋಟೆಲ್ ವರುಣ್ ಮ್ಯಾನ್ಷನ್. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್, ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್. ನಿಮಗೆ ಬೇಕಾಗಿರುವಂತಹ ಎಲ್ಲ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ. ಎಸಿ ಮತ್ತು ನಾನ್ ಎಸಿ ಲಕ್ಷುರಿ ರೂಮ್ಗಳು ಮತ್ತು ಕಾಟೇಜ್ಗಳು ಎಕಾನಮಿ ರೇಟ್ನಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗಾಗಿ ಸುಮಾರು 300 ಜನರ ಸಾಮರ್ಥ್ಯವುಳ್ಳ ಶೈಲಾ ಕನ್ವೆನ್ಷನ್ ಹಾಲ್ ಎಲ್ಲ ಸೌಲಭ್ಯಗಳೊಂದಿಗೆ ದಿನ ಬಾಡಿಗೆಗೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಟೆಲ್ ವರುಣ್ ಮ್ಯಾನ್ಷನ್, ವರುಣ್ ಗ್ರೂಪ್ ಆಫ್ ಕಂಪನೀಸ್, NH75 ಬೆಂಗಳೂರು ಮಂಗಳೂರು ಹೈವೇ, ಬೋನಳ್ಳಿ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9364011737, ಮತ್ತೊಂದು 9364011737.
ರತ್ನಂ ಸಿಲ್ಕ್ಸ್ ಹಾಸನದ ನಂಬರ್ ಒನ್ ರೇಷ್ಮೆ ಸೀರೆಗಳ ಅಂಗಡಿ ಸಿನ್ಸ್ 1975 ಜಮ್ ಆಫ್ ಸಿಲ್ಕ್ ಸ್ಯಾರಿ ಸಂಪೂರ್ಣ ಮದುವೆ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ ದಿನನಿತ್ಯ ಹೊಸ ವಿನ್ಯಾಸದ ಸೀರೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ರತ್ನಂ ಸಿಲ್ಕ್ಸ್ ರಂಗಲಕ್ಷ್ಮಿ ಆಸ್ಪತ್ರೆ ಮುಂಭಾಗ ಎನ್ಸಿಸಿ ಆಫೀಸ್ ಹತ್ತಿರ ಆರ್ಸಿ ರಸ್ತೆ ಹಾಸನ ಮೊಬೈಲ್ ಸಂಖ್ಯೆ 9011991069 ಈಸಿ ಎಂಬ ಪ್ರವಾಸಿ ಸಂಸ್ಥೆಯಾದ ನಾವು ಕಳೆದ 15 ವರ್ಷಗಳಿಂದ ಐತಿಹಾಸಿಕ ಹಾಸನ ನಗರದಲ್ಲಿ ಜನಮನ್ನಣೆ ಸೇವೆ ನೀಡುತ್ತಾ ಬಂದಿರ್ತೇವೆ ನಮ್ಮಲ್ಲಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಹಾಸನ ಜಿಲ್ಲೆಯ ಹೆಮ್ಮೆಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಅಚ್ಚುಕಟ್ಟಾದ ವಿಮಾನ ಪ್ರಯಾಣ ಹೋಟೆಲ್ ತಂಗುವಿಕೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಸಹಿತ ಮನೋರಂಜನಾ ಮುಂತಾದ ಅವಶ್ಯಕತೆಗಳನ್ನ ಯಾವುದೇ ಕುಂದುಕೊರತೆಗಳು ಉಂಟಾಗದಂತೆ ಆಯೋಜಿಸುತ್ತಾ ಬಂದಿರ್ತೇವೆ ನಮ್ಮಲ್ಲಿ ದೊರೆಯುವ ಇತರೆ ಭರವಸೆಯ ಸೇವೆಗಳು ವಿಮಾನ ಪ್ರಯಾಣ 2-star, 3-star, 4-star ಪಂಚತಾರ ಹೋಟೆಲ್ ಬುಕಿಂಗ್ ದೇಶೀಯ ಹಾಗೂ ವಿದೇಶೀಯ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಗಳು ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಗಳು ಟ್ರಾವೆಲ್ ವಿಮೆಗಳು ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಕಾಶಿ ಮತ್ತು ಚಾರ್ಧಾಮ್ ಯಾತ್ರೆಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಸೇವೆ ಲಭ್ಯ ಒಮ್ಮೆ ಭೇಟಿ ಕೊಡಿ ನಿಮ್ಮ ಪ್ರವಾಸಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ರೆ ವಿಚಾರಿಸಿ ಸೂಕ್ತ ಉತ್ತರ ಪಡೆಯಿರಿ ನಮ್ಮ ಟ್ರಾವೆಲ್ ಈಸಿಯೊಂದಿಗೆ ಪ್ರಯಾಣಿಸಿ ಹಾಗೂ ಜೀವನವಿಡೀ ಮಧುರ ಕ್ಷಣಗಳನ್ನ ಅನುಭವಿಸಿದ ಸವಿನೆನಪುಗಳನ್ನ ಸದಾ ನಿಮ್ಮಲ್ಲಿರಿಸಿಕೊಳ್ಳಿ ನಮ್ಮ ವಿಳಾಸ ಟ್ರಾವೆಲ್ ಈಸಿ ಆಪೋಸಿಟ್ ಕೆನರಾ ಬ್ಯಾಂಕ್ ವಿದ್ಯಾನಗರ ಹಾಸನ್ ಮೊಬೈಲ್ ನಂಬರ್ 9591027265 ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960 ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಇಂದೇ ಕರೆ ಮಾಡಿ 7996089960 ಸ್ವಾಗತ ಪ್ರತಿ ಮಹಿಳೆಯರಿಗೂ ಕಾನೂನಿನ ತಿಳುವಳಿಕೆ ಅಗತ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್ ಅಭಿಪ್ರಾಯಪಟ್ಟರು ಶ್ರೀನಗರ ಬಡಾವಣೆಯಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಸನ ಮತ್ತು ಲಹರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹಿಳೆಯರಿಗೆ ಕಾನೂನಿನಲ್ಲಿ ಸಾಕಷ್ಟು ರಕ್ಷಣೆ ಇದ್ದು ಇದರ ಅರಿವನ್ನ ಹೊಂದಿ ರಕ್ಷಣೆ ಪಡೆಯಬೇಕು ಎಂದು ಮಾರ್ಗದರ್ಶನ ನೀಡಿದರು ಕೌಟುಂಬಿಕ ದೌರ್ಜನ್ಯ ಮಾನಸಿಕ ಹಿಂಸೆ ಶೋಷಣೆ ಇದ್ದ ಸಂದರ್ಭದಲ್ಲಿ ಮಹಿಳೆಯರು ತಮಗಿರುವ ಕಾನೂನಿನ ರಕ್ಷಣೆ ಪಡೆಯಬೇಕೆಂದು ಕಿವಿಮಾತನ ಮನೆಯೊಳಗೇನೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ತೀರಾ ಮಿತಿ ಮೀರಿ ಹೋಗ್ಬಿಟ್ರೆ ಇನ್ನು ವಿಧಿನೇ ಇಲ್ಲ ನಾವು ಇನ್ನು ಬದುಕೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗಳು ಎದುರಾದಾಗ
ಖಂಡಿತವಾಗಲೂ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಅವಕಾಶ ಇದೆ. ಮತ್ತೆ ಕಾನೂನಿನಲ್ಲಿ ಸಾಕಷ್ಟು ಅದು ಎಸ್ಪೆಷಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನುಗಳು ಈಗಾಗಲೇ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿದ್ದಾವೆ. ಸೊ ಅವುಗಳ ಒಂದು ಅಡಿಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಾಸನ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ, ಹುಟ್ಟಿದ ಮನುಷ್ಯರೆಲ್ಲರಿಗೂ ಕಾನೂನಿನ ರಕ್ಷಣೆ ಇದ್ದು ನಮ್ಮ ಸಂವಿಧಾನ ನಮಗೆ ಜೀವಿಸುವ ಹಕ್ಕು, ದುಡಿಮೆ ಹಕ್ಕು ನಮಗೆ ಮೂಲಭೂತ ಹಕ್ಕಾಗಿ ಸಂವಿಧಾನಾತ್ಮಕವಾಗಿ ಬಂದಿದೆ. ಈ ಹಕ್ಕುಗಳ ಉಲ್ಲಂಘನೆಯಾದಾಗ ಮೊದಲು ನೆರವಿಗೆ ಬರುವುದು ಪೊಲೀಸರು. ಎಲ್ಲರ ಹಕ್ಕುಗಳ ರಕ್ಷಣೆ ಹಾಗೂ ಕಾನೂನಿನ ಜಾರಿಗೆ ಪೊಲೀಸ್ ವ್ಯವಸ್ಥೆ ಇದೆ. ಸಾಕಷ್ಟು ಒತ್ತಡದ ನಡುವೆ ಕೂಡ ಪೊಲೀಸರು ಎಲ್ಲರ ಹಕ್ಕುಗಳ ರಕ್ಷಣೆ ಹಾಗೂ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಯುವ ಕೆಲಸವನ್ನ ಪೊಲೀಸರು ಮಾಡುತ್ತಾರೆ ಎಂದರು. ಕಾನೂನುಗಳನ್ನ ರಚನೆ ಮಾಡಿದೆ 1978ರಿಂದನೇ ಕಾನೂನುಗಳನ್ನ ರಚನೆ ಮಾಡಿದರೆ ನಿಮ್ಮ ರಕ್ಷಣೆಗಳನ್ನ ಹೇಗೆ ಮಾಡಬೇಕು ಅಂತ ನಿಮಗೆ ನಾವು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಬಹುಶಃ CRPC ಸಾಹೇಬರು ಹೇಳಿದ್ರು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ಅಂದರೆ ಯಾವ ರೀತಿ ಪ್ರೊಸೀಜರ್, ಅದು ಪ್ರೊಸೀಜರಲ್ ಆಸ್ಪೆಕ್ಟ್ ಯಾವ ರೀತಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ಹೇಳೋದನ್ನ ತಿಳಿಸ್ತದೆ. ಅದರಲ್ಲಿ ನಮ್ಮಲ್ಲಿ ಸೆಕ್ಷನ್ 154 CRPC ಅಂತೇಳಿದೆ. ಅದರಲ್ಲಿ ಸಂಜ್ಞೆಯ ಮೇಯ್ನ್ ಆಗಿ ನಮ್ಮಲ್ಲಿ ಎರಡು ರೀತಿಯ ಕಾನೂನಲ್ಲಿ ಅದರಲ್ಲಿ ಸಂಜ್ಞೆಯ ಅಪರಾಧ ಮತ್ತು ಅಸಂಜ್ಞೆಯ ಅಪರಾಧ ಅಂತ ಇಂಗ್ಲಿಷ್ನಲ್ಲಿ ಕಾಗ್ನಿಬಲ್ ನಾನ್ ಕಾಗ್ನಿಬಲ್ ಅಫೆನ್ಸ್. ಈ ಸಂದರ್ಭದಲ್ಲಿ ಲಹರಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಬಿ ವೇದಾವತಿ, ನಗರಸಭೆ ಅಧ್ಯಕ್ಷರಾದ ಆರ್ ಮೋಹನ್ ಹಾಜರಿದ್ದರು. ಅರ್ಕಲ್ಗೋಡು ತಾಲೂಕು ಕೊಣನೂರು ಹೋಬಳಿಯ ಮರಿಯಾನಗರ ಶಾಲೆಯ ವಿಕಾಸ್, ಮೊನೀಶ್, ಯಶವಂತ್, ಭವಾನಿ, ಕ್ರೈಸ್ತ ಜ್ಯೋತಿ ಶಾಲೆಯ ಮೊಹಮ್ಮದ್ ರುಮಾನ್, ಹಸನ್ ಶರೀಫ್, ಮರಿಪಟ್ಟಣ ಹೋಬಳಿಯ ಚಿಕ್ಕಬೆಮ್ಮತ್ತಿ ಶಾಲೆಯ ವಿದ್ಯಾರ್ಥಿನಿ ಹೇಮಲತಾ ಅವರು ವಾಲಿಬಾಲ್ ಕ್ರೀಡಾಕೂಟಕ್ಕೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಮಾತನಾಡಿ, ಮರಿಯಾನಗರ ಶಾಲಾ ವಿದ್ಯಾರ್ಥಿಗಳು ಇಂದು ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತೋಷದ ವಿಷಯ. ಗ್ರಾಮೀಣ ವಿದ್ಯಾರ್ಥಿಗಳು ವ್ಯಾಸಂಗದ ಜೊತೆಗೆ ಬಿಡುವಿನ ಸಮಯದಲ್ಲಿ ಕ್ರೀಡಾಭ್ಯಾಸ ಮಾಡಿ ಸಾಧನೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡಿದರೆ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ಇರುವುದರಿಂದ ಸರ್ಕಾರಿ ಉದ್ಯೋಗ ಸಿಗಲಿದೆ ಎಂದು ಹೇಳಿದರು. ಹಳ್ಳಿ ಮಕ್ಕಳು ಇವತ್ತು ಈ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಬಹಳ, ಅವ್ರ ತಂದೆ ತಾಯಿಗಳಿಗೂ ಕೂಡ ಒಂದು ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಅವರ ಭವಿಷ್ಯ ಮುಂದಿನ ಜೀವನ ಉತ್ತಮವಾಗಿ ಇರಲಿ ಅಂತ ಹೇಳಿ ಹೇಳ್ತಾ, ಹೆಚ್ಚು ಕಡಿಮೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ವ್ಯಾಸಂಗವನ್ನ ಚೆನ್ನಾಗಿ ಮುಂದುವರಿಸಿದ್ರೆ ಎಲ್ಲರೂ ಕೂಡ ಒಂದು ಕೆಲಸ ಸಿಗ್ತಕ್ಕಂತಹ ವ್ಯವಸ್ಥೆ ಅವರುಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇರೋದ್ರಿಂದ 100% ಇವ್ರಿಗೆಲ್ಲರಿಗೂ ಕೂಡ ಜಾಬ್ ಸರ್ಕಾರಿ ಉದ್ಯೋಗ ದೊರೀತದೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಗಳ ಜೊತೆಗೆ ಇದ್ದು ಅದನ್ನ ಸಲ್ಲಿಸ್ತಕ್ಕಂತಹ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತಕ್ಕಂತ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳ್ತಾ, ನಮ್ಗೆಲ್ಲ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಭಗತ್ನಲ್ಲಿ ಪ್ರಾರ್ಥಿಸ್ತಾ. ಇದೇ ಸಂದರ್ಭದಲ್ಲಿ ಶಾಲೆಗಳ ದೈಹಿಕ ಶಿಕ್ಷಕರು ಹಾಗೂ ತರಬೇತುದಾರರಾದ ಗಣೇಶ್, ಪಳನಿಸ್ವಾಮಿ, ರವಿಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಮಂಜುನಾಥ್, ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೇಮಂತ್, ಒಡನಹಳ್ಳಿ ಕುಮಾರ್, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಸಲೀಂ, ತಾಲೂಕು ಕಾರ್ಯದರ್ಶಿ ರಫೀಕ್, ನಗರ ಘಟಕದ ಅಧ್ಯಕ್ಷ ಮುಜಾವಿರ್ ಪಾಷಾ ಹಾಜರಿ. ದಾಖಲೆಗಳಿಗೆ ಅನುಗುಣವಾಗಿರುವ ಜಾಗವನ್ನ ತಹಸೀಲ್ದಾರ್ ಜಮೀನಿನ ಸರ್ವೆ ಮಾಡಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಮುಳುಗಡೆ ಸಂತ್ರಸ್ತ ನಿಂಗೇಗೌಡ ಮನವಿ ಮಾಡಿದರು. ಬೇಲೂರು ತಾಲೂಕಿನ ಕಸಬ ಹೋಬಳಿಯ ಚಿಕ್ಕಬ್ಯಾಡಗೆರೆ ಗ್ರಾಮದ ನಿಂಗೇಗೌಡ ಅವರ ಸುಮಾರು 20 ಎಕರೆ ಜಮೀನು ಯಗಚಿ ಜಲಾಶಯಕ್ಕೆ ಮುಳುಗಡೆಯಾಗಿದೆ. ಇದಕ್ಕೆ ಪರ್ಯಾಯವಾಗಿ ಸರ್ಕಾರ ಇವರಿಗೆ ಹಳೆಬೀಡು ಹೋಬಳಿ ಕೆಂಪಗೌಡನಹಳ್ಳಿ ಸರ್ವೆ ನಂಬರ್ 64/3 ಜಮೀನು ಮಂಜೂರು ಮಾಡಿದೆ. ನಾವು ಮೂಲತಃ ಚಿಕ್ಕಬೇಡಗೆರೆ ಯಗಚಿ ಜಲಾಶಯ ಮುಳುಗಡೆಯವರು. ನಮಗಲ್ಲಿ ಮುಳುಗಡೆಯಾಗಿ ಜಮೀನಲ್ಲಿ 8 ಎಕರೆ ಜಮೀನು ಕೊಟ್ಟರು. ಜಮೀನು ಕೊಟ್ಟರೆ ಆ ಸರ್ವೆ ನಂಬರು 64/64 ನಮ್ಮ ಸರ್ವೆ ನಂಬರು ದಾಖಲಾತಿ ಎಲ್ಲ ಇದೆ ಸರ್ ನಮ್ಮ ಹತ್ರ. ಎಲ್ಲ ಇದ್ದೂ ಸಹ ನಾವು ತೆಂಗು ಅಡಿಕೆ ಎಲ್ಲ ಮಾಡಿಕೊಂಡು ಜೀವನ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಬಂದುಬಿಟ್ಟು ಏಕಾಏಕಿ ಟ್ರೆಂಚ್ ಎಲ್ಲ ತೆಗೆದುಬಿಟ್ಟು ನಮಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ. ಮಾನಹೀನವಾಗಿ ಬೈತಾರೆ. ಬೈದ್ಬಿಟ್ಟು ಒಂದ್ಸರಿ ಒಡೆದು ಎಲ್ಲ ಗಲಾಟಿಯಾಗಿ ಎಲ್ಲ ಪ್ರತಿಯೊಂದು ಆಗಿದೆ. ನಮಗೆ ಹಿಂಸೆ ಕೊಟ್ಕೊಂಡು ಇದು ಮಾಡಿಕೊಂಡು ಭಾರಿ ಗೋಳಿ ಕೊಂತಿದ್ದಾರೆ ಸರ್ ಇವರು. ಅದಕ್ಕೆ ನಮಗೆ ಸೂಕ್ತ ತಹಸೀಲ್ದಾರರು ಒಳ್ಳೆಯವರಾಗಿ ಬಂದಿದ್ದಾರೆ ಬೇಲೂರಿಗೆ. ನಮಗೆ ಒಳ್ಳೆ ರಕ್ಷಣೆ ಕೊಟ್ಬಿಟ್ಟು ನಮಗೊಂದು ಸ್ಪಾಟಿಗೆ ಬಂದುಬಿಟ್ಟು ಅದೇನಿದೆ ಅದನ್ನು ಇದು ಮಾಡಿಬಿಟ್ಟು ನಮಗೆ ಸರ್ವೆ ಮಾಡಿಬಿಟ್ಟು ನಮ್ದೇನ ನಾನು ಏನಾರ ತಪ್ಪು ಮಾಡಿ ಏನಾರ ಆ ಕಡೆಗೆ ಹೋಗಿದ್ರೆ ನನಗೆ ಇದಾಗಲಿ ಸರ್ವೆ ಮಾಡಿಕೊಡಿ ಒಂದ್ಸರಿ ಸ್ಪಾಟಿಗೆ ಬಂದು ತಹಸೀಲ್ದಾರ್ ಮೇಡಮ್ ಒಂದ್ಸರಿ ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡಬೇಕು ಸರ್ ನಮಗೆ. ಮಂಜೂರಾತಿ ಪಡೆದಿರುವ ಸಂತ್ರಸ್ತ ರೈತ ಕುಟುಂಬ ಆ ಜಾಗದಲ್ಲಿ ಕಳೆದ 20 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡುತ್ತಿದ್ದಾರೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಇವರಿಗೆ ಕೆಂಪಗೌಡನಹಳ್ಳಿಯ ಕೆಲವು ವ್ಯಕ್ತಿಗಳು ವಿನಃಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ನೊಂದ ಕುಟುಂಬಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಜ್ಯೋತಿಷ್ಯ ಹೇಳುವುದನ್ನ ಕಲಿತುಕೊಂಡು ಬಂದಿರಬಹುದು. ಅವರು ಜ್ಯೋತಿಷ್ಯ ಹೇಳಿದ್ದಾರೆ, ನಾನು ಜ್ಯೋತಿಷಿ ಅಲ್ಲ. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಟಾಂಗ್. ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಪ್ತನ ಮೇಲೆ ದುಷ್ಕರ್ಮಿಗಳ ದಾಳಿ, ಸ್ವಲ್ಪದರಲ್ಲೇ ಪಾರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಾರಿಗೆ ಮುತ್ತಿಗೆ ಯತ್ನ, ಕರವೇ ಕಾರ್ಯಕರ್ತರನ್ನ ಬಂಧಿಸಿದ ಪೊಲೀಸರು. ಮತ್ತು ಈ ವರ್ಷದ ಹಾಸನಾಂಬ ದೇವಸ್ಥಾನದ ಕಾರ್ಯಕ್ರಮ ಇತಿಹಾಸದಲ್ಲೇ ಉಳಿಯಲಿ. 24 ಗಂಟೆಗಳ ಕಾಲ ದೇವಿ ದರ್ಶನದ ವ್ಯವಸ್ಥೆ, ಕೆಎನ್ ರಾಜಣ್ಣ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.